ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗುರು ಹಿರಿಯರಿಗೆ ಗೌರವ ಕೊಟ್ಟರು ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಸಾಧನೆಯ ಶಿಖರ ಬರುತ್ತಾರೆ ಎಂದು ಬಿಕೆಜಿ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಬಿ ನಾಗನಗೌಡ ಹೇಳಿದರು. ಸಂಡೂರ್ಪಟ್ಟಣದ ವಿಟಿ ತರಬೇತಿ ಕೇಂದ್ರದಲ್ಲಿ ಬಿಕೆಜಿ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಬಿಕೆಜಿ ಫೌಂಡೇಶನ್ನಿಂದ ಸೋಮವಾರ ಹಮ್ಮಿಕೊಂಡಿದ್ದ ಕಂಪ್ಯೂಟರ್ ಹಾಗೂ ಟ್ಯಾಲಿಯ ಉಚಿತ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಕಂಪ್ಯೂಟರ್ ಜ್ಞಾನ ಹಾಗೂ ಸಂವಹನ ಕೌಶಲ್ಯ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಗತ್ಯವಾಗಿದೆ. ಪದವಿ ಗಳಿಸುವ ಜೊತೆಗೆ ಕಂಪ್ಯೂಟರ್ ಸೇರಿದಂತೆ ಅಗತ್ಯ ಜ್ಞಾನ ಸಂವಹನ ಹೊಂದಿರುವವರಿಗೆ ವಿಶೇಷ ಪರಿಣತರಿಗೆ ಮಾತ್ರ ಉದ್ಯೋಗಗಳು ಸಿಗುತ್ತವೆ. ಶಿಬಿರದ ವಿದ್ಯಾರ್ಥಿಗಳು ಶಿಸ್ತು ಹಾಗೂ ಸಮಯವನ್ನು ರೂಢಿಸಿಕೊಳ್ಳಬೇಕು ಎಂದರು. ಯಾರು ಬಹಳ ಗುರುಗಳಿಗೆ ಹಿರಿಯರಿಗೆ ಏನು ಗೌರವ ಕೊಟ್ಟು ಅವ್ರು ವಿದ್ಯೆ ಕಲಿತಾರೆ ಅವರು ಯಾವಾಗಲೂ ಗೊತ್ತಿರ್ತಾರೆ. ಇದು ಎರಡು ಮಾತಿಲ್ಲದ್ರಲ್ಲಿ, ಯಾಕಂದ್ರೆ ವಿದ್ಯೆ ಅನ್ನೋದು ನಮ್ಮ ಪ್ರಯತ್ನ ನಮ್ಮ ಶ್ರದ್ಧೆಯಿಂದ ಮಾತ್ರ ಬರ್ತಾ ಇರೋದು, ಯಾವುದೋ ಅಡ್ಡದಾರಿಯಿಂದ ಬರಲ್ಲ. ಯಾವುದೋ ಒಂದು ಮೊಬೈಲ್ ನೋಡಿ ನಾವು ಸ್ಪೀಕಿಂಗ್ ಕೋರ್ಸ್ ಕಲಿತೀವಂತ ಬಹಳ ನೋಡ್ತೀನಿ, ನಾನು ನೋಡ್ತೀನಿ, ಜನ ನೋಡ್ತೀನಿ, ಹೆಂಗೆ ಮಾತಾಡ್ಬೇಕು, ಹೆಂಗೆ ಮಾತಾಡ್ಬೇಕು ಇಂಗ್ಲೀಷ್ ಅಂತ ಅದ್ರ ಬರೋದಲ್ಲ. ಕಲಿಬೇಕಂದ್ರೆ ಈ ಕ್ಲಾಸ್ ಅಂತ ಕುಂದ್ರೆ ಕಲಿಬೇಕು, ನಾವು ಮಾತಾಡಿ ಕಲಿಬೇಕಲ್ಲ. ಹಂಗಾದ್ರೆ ಬರ್ತಾ ಇದೆ ಆ ದೃಷ್ಟಿಯಿಂದ ನೀವು ಏನು ಕ್ಲಾಸಿಗೆ ಬರ್ತಾ ಇದ್ದೀರಿ, ಭಾಳ ಶಿಸ್ತಿನಿಂದ ಬರ್ರಿ, ಭಾಳ ನೀಟಾಗಿ ಬರ್ರಿ, ಹೆಂಗೆ ಬರಬಾಡ್ರಿ, ಹೆಂಗ್ ಮಗಂಗೆ ಬರಬಾಡಿ. ಇದು ದೇವಸ್ಥಾನ, ಇದು ಈ ದೇವಸ್ಥಾನದಲ್ಲಿ ನೀವು ದೇವಸ್ಥಾನಕ್ಕೆ ಹೆಂಗೆ ಬರ್ತೀರಿ ಹಂಗೆ ಬರ್ರಿ, ಚರ್ಚ್ಗೆ ಹೆಂಗೆ ಬರ್ತೀರಿ ಹಂಗೆ ಬರ್ರಿ, ಮಸೀದಿಗೆ ಹೆಂಗೆ ಬರ್ತೀರಿ ಹಂಗೆ ಬರ್ರಿ. ಯಾಕಂದ್ರೆ ಒಂದು ಪವಿತ್ರವಾದ ಭಾವ ಇಟ್ಕೊಂಡು ಬಂದ್ರೆ ಮಾತ್ರ ಇದೇ ವಿದ್ಯೆ ಕಲಿಯಕ್ಕೆ ಸಾಧ್ಯ ಆಗ್ತದೆ, ಅದನ್ನು ನೀವು ಪಾಲನೆ ಮಾಡಲೇಬೇಕು. ಧರ್ಮಪುರದಲ್ಲಿ ಟೈಲರಿಂಗ್ ತರಬೇತಿ ಕೇಂದ್ರ ಪ್ರಾರಂಭಿಸಿದ್ದೇವೆ. ನಮ್ಮ ತಂದೆಯವರಾದ ಲಿಂಗೈಕ್ಯ ಬಿ ಕುಮಾರ್ಗೌಡ ಅವರ ಸ್ಮರಣಾರ್ಥ ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಕಳೆದ 9 ವರ್ಷದಿಂದ ನಡೆಸಲಾಗುತ್ತಿದೆ ಎಂದರು. ಸಾಮಾಜಿಕ ಸಂಸ್ಥೆಯಾದಂತಹ ಬಿಕೆಜಿ ಫೌಂಡೇಶನ್ ವತಿಯಿಂದ ಇವತ್ತು ಧರ್ಮಪುರದಲ್ಲಿ ಟೈಲರಿಂಗ್ ಒಂದು ಟ್ರೈನಿಂಗ್ ಇದನ್ನ ಕ್ಯಾಂಪ್ ಅನ್ನು ಶುರು ಮಾಡಿದ್ದೀವಿ. ಇದು ಈಗಾಗಲೇ ನಮ್ಮ ರಾಜಶೇಖರ್ ಸಾರ್ ಹೇಳಿದಂಗೆ ನಮ್ಮ ಈ ಜೀವನದಲ್ಲಿ ದಿನಕ್ಕೆ ದಿನ ಖರ್ಚು ಭಾಳ ಬರ್ತಾ ಇದೆ, ಜೀವನ ಭಾಳ ಕಷ್ಟ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಬರೇ ಗಣಮಕ್ಕಳಂತೆ ದುಡಿಬಾರ್ದು, ಗಣಮಕ್ಕಳು ಮನೆಗಿದ್ದು ಅವರು ಏನಾದರೂ ಒಂದು ಕೆಲಸವನ್ನು ಮಾಡಿ ಸ್ವಲ್ಪ ಆದರೂ ಸಂಪಾದನೆ ಮಾಡಿದರೆ ಅದು ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಚಾಲೆಂಜ್ ತರಬೇತಿಯನ್ನು ಶುರು ಮಾಡಿದ್ದೀವಿ. ಧರ್ಮಾಪುರ ಗ್ರಾಮವನ್ನು ಗ್ರಾಮ ಅಂತ ಹೇಳ ಆಮೇಲೆ ಧರ್ಮಾಪುರ ಈಗ ಇಲ್ಲಿ ಎಲ್ಲಿ ತಯಾರಿ ಸೊಂಡೂರ್ನಾಗೂ ಮಾಡ್ಬೋದು, ಆದರೆ ಸೊಂಡೂರ್ನಾಗ ಮಾಡೋದು ಭಾಳ ಜನ ಇದ್ದಾರೆ, ಅದಕ್ಕಿಂತ ಹಳ್ಳಿಯಲ್ಲಿ ಮಾಡೋರು ಯಾರಿದ್ದಾರೆ, ನಾವೇ ಮಾಡ್ಬೋದು. ನಾವು ಈ ಸೊಂಡೂರಿನ ಗಣಿಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ, ಆ ಗಣಿಯಿಂದ ನಾವು ಆದಾಯ ಪಡ್ಕೊತೀವಿ. ನಮ್ಮ ನಾವೆಲ್ಲಿ ಆದಾಯ ಪಡಿತೀವಿ, ನಾವೆಲ್ಲಿ ನಮ್ಮ ಸೌಲಭ್ಯಗಳನ್ನು ಪಡಿತೀವಿ, ಅದಕ್ಕೆ ನಾವು ಮತ್ತೆ ವಾಪಸ್ ಕೊಡೋಂಥ ಜವಾಬ್ದಾರಿ ನಮ್ಮಲ್ಲಿ ಇದೆ. ಆ ಕಾರಣದ ಧರ್ಮಾಪುರ ಗ್ರಾಮ ನಮ್ಮ ಗಣಿಗೆ ಭಾಳ ಹತ್ತಿರವಾದಂಥ ಗ್ರಾಮ, ಮತ್ತು ಭಾಳ ನಮಗೆ ಮೊದಲಿಂದಲೂ ಭಾಳ ಅವರು ಸಹಾಯ ಸಹಕಾರವನ್ನು ನೀಡ್ಕೊಳ್ತಾ ಬಂದಿದ್ದಾರೆ. ಆ ಧರ್ಮ ಆ ಗ್ರಾಮದಲ್ಲೇ ಮೊದಲು ಸುಮಾರು ಪ್ರಾರಂಭ ಮಾಡಬೇಕಂತ ಹೇಳಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಬೇರೆ ಬೇರೆ ಹಳ್ಳಿಗಳಿಂದ ಹೋದಂಥ ಸಂದರ್ಭದಲ್ಲಿ ಇಂಥ ಒಂದು ಫೌಂಡೇಶನ್ ಬಿಕೆಜಿ ಫೌಂಡೇಶನ್ ಕಂಪನಿ ಅವರು ಈ ರೀತಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೂಡ ಈ ರೀತಿ ಕಾರ್ಯಕ್ರಮಗಳು ಅಂದ್ಕೊಂಡ್ರೆ ನಮಗೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತಂತಕ್ಕದನ್ನು ಉದ್ಯೋಗ ಸಮಸ್ಯೆಗಳು ಕಡಿಮೆ ಆಗುತ್ತಂತಕ್ಕಂಥ ಮಾತನ್ನು ಕೇಳ್ಬರ್ತಾರೆ. ಒಂದು ಸಂಸ್ಥೆಗೆ ಒಂದು ತನ್ನದೇ ಆದಂಥ ಒಂದು ಆರ್ಥಿಕ ಶಿಸ್ತು ಇರುತ್ತೆ. ಎಲ್ಲದನ್ನ ನಾವು ಮಾಡ್ತೇವೆ ಅಂತ ಹೇಳೋದಲ್ಲ, ಎಲ್ಲ ಊರುಗಳಲ್ಲಿ ನಾವು ಮಾಡ್ಬೇಕು ಎಲ್ಲೆಲ್ಲಿ ಸಾಧ್ಯ ಇದೆ. ನಮ್ಮ ಸಂಸ್ಥೆಯಂತ ನಮಗೆ ನಮ್ಮ ಸಾಮಾಜಿಕ ಸಂಸ್ಥೆಯಾದ ಫೌಂಡೇಶನ್ ಸಂಸ್ಥೆಗೆ ಬರುವಂಥ ನಮ್ಮ ಗಣಿ ಸಮಿತಿಯಿಂದ ಬರುವಂಥ ಎಲ್ಲ ಆದಾಯ ಬರಬೇಕು. ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡ್ತು ಅಂತ ಹೇಳೋದಲ್ಲ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಮಾಡ್ತೀವಿ. ಎಲ್ಲಿ ನಮ್ಮ ಜನರು ಭಾಳ ಬಡತನದಲ್ಲಿರ್ತಾರೆ, ಎಲ್ಲಿ ಉದ್ಯೋಗಗಳು ಕಡಿಮೆ ಇದಾವೆ, ಎಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ ಅಂತಂದರೆ ಇಲ್ಲಿ ಪ್ರಾರಂಭ ಮಾಡಿ ನಮ್ಮ ಹೆಣ್ಣುಮಕ್ಕಳಿಗೆ ಅವರು ಆರ್ಥಿಕವಾಗಿ ಬೆಳೆಯಲಿ ಅನ್ನೋ ಉದ್ದೇಶದಿಂದ ನಾವು ಪ್ರಾರಂಭ ಮಾಡ್ತೀವಿ. ಬಿಕೆಜಿ ಸಂಸ್ಥೆಯ ಮೈನ್ಸ್ ವ್ಯವಸ್ಥಾಪಕ ಸಂಸ್ಥೆಯ ಪಿ ಶ್ರೀನಿವಾಸರಾವ್ ಮಾತನಾಡಿ, ವಿದ್ಯಾರ್ಥಿಗಳು ಗಳಿಸಿದ ಮಾರ್ಕ್ಸ್ ಕಾರ್ಡ್ಗಳ ಜೊತೆಗೆ ಪರಿಣತ ಕೌಶಲ್ಯ ಸಂವಹನದ ಅಗತ್ಯವಿದೆ. ನಂದಿಹಳ್ಳಿ ಪಿಜಿ ಕೇಂದ್ರದಲ್ಲಿ ಮೈನಿಂಗ್ ಕಾಲೇಜು ಪ್ರಾರಂಭಿಸುವಂತೆ ಶಾಸಕ ತುಕಾರಾಂ ಸೇರಿದಂತೆ ತಾವು ಕೂಡ ಡಿಸಿ ಅವರಿಗೆ ಒತ್ತಾಯಿಸಿದ್ದೇವೆ. ಲೆಕ್ಕಪತ್ರ ವಿಭಾಗದಲ್ಲಿ ಮಹಿಳೆಯರ ಸಾಧನೆ ಹೆಚ್ಚಾಗಿದೆ ಎಂದರು. ಬರ್ತಾ ಇದ್ದು ನಿಮ್ದೇ ಪ್ರಪಂಚ, ಒಳ್ಳೆ ಅವಕಾಶ ಇದೆ. ಇನ್ನೊಂದು ಏನಂದ್ರೆ ನಿಮ್ದು ಮೈಂಡ್ ಓಪನ್ ಅಪ್ ಮಾಡಿ, ಭಯ ಬಿಟ್ಬಿಡ್ರಿ, ಇದು ಮಾಡಿ. ಬಟ್ ಯಾರು ಇಂಟ್ರೆಸ್ಟ್ ಪಟ್ಟು ಹೋಗೋದಿಲ್ಲ, ಅದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಈ ಅವಕಾಶ ನೀವು ಸದುಪಯೋಗ ಪಡ್ಕೊಂಡು ಎಕ್ಸ್ಪರ್ಟ್ ಆಗಿರಿ, ಖಂಡಿತ ನಿಮ್ಮೆಲ್ಲರಿಗೆ
ಸಂಸ್ಥೆಯ ಕಾಶಿನಾಥ್ ಪ್ರಾಸ್ತಾವಿಕ ಮಾತನಾಡಿದರು. ಶಿಬಿರಾರ್ಥಿಗಳಾದ ನೇತ್ರ ಲವ ಹಾಗೂ ಇತರರು ಅಭಿಪ್ರಾಯ ಹಂಚಿಕೊಂಡರು. ಎಚ್ಆರ್ ವಿಭಾಗದ ವ್ಯವಸ್ಥಾಪಕ ರಾಜಶೇಖರ್ ಬೆಲ್ಲ, ತರಬೇತುದಾರ ಡೆಲ್ಲಿಬಾಬು, ಸಂದೀಪ್, ಗೋಪಾಲ್, ಅನುಮೇಶ್ ಇತರರು ಇದ್ದರು. ವರದಿಗಾರರು ರಾಜಪಳ್ಳೆಕರ್, ಎಟಿಝೆಡ್ ಟಿವಿ, ಸಂಡೂರು ತಾಲೂಕು. ಯಾಕಂದ್ರೆ ನಾವು ಪ್ರತಿಯೊಂದು ಹಳ್ಳಿನ ನಾವು ಸರ್ವೆ ಮಾಡ್ತಾ ಬಂದಿದ್ದೀವಿ. ಮಾಡಿದಾಗ ನಮಗೆ ಇಲ್ಲಿ ಒಂದು ಏನಂದ್ರೆ ಸಾಕಷ್ಟು ಜನ ಇರಲ್ಲ. ಈ ಒಂದು ಟೇಲರಿಂಗ್ ಕ್ಲಾಸಸ್ಗೆ ಇಲ್ಲಿ ನಮಗೆ ಸಾಕಷ್ಟು ಪ್ರಾಮುಖ್ಯತೆ ತಿಳಿದು ಬಂದಾಗ ನಾವು ಈ ಒಂದು ಜಾಗವನ್ನು ಆಯ್ದುಕೊಂಡಿದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ ನಾನು ಬಡವರು ಸಾವುಕಾರ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಒಂದು 8-10 ತಾಸು ಸಮಯದಲ್ಲಿ ತಾನು ಮಿಕ್ಕಿದ್ದನ್ನ ಸಮಯದಲ್ಲಿ ಹೇಗೆ ತಾನು ಎಂಪ್ಲಾಯಬಲ್ ಆಗಬೇಕು, ಓಕೆ, ಅದರಿಂದ ಮನೆ ನಡೆಸಬೇಕಂತಲ್ಲ, ಬಟ್ ಅಟ್ಲೀಸ್ಟ್ ತನ್ನ ಒಂದು ಒಳ್ಳೆ ಟೈಮನ್ನು ಹೇಗೆ ಒಂದು ಉಪಯೋಗ ಮಾಡಬೇಕು ಅಂತ ಹೇಳಿ ದೃಷ್ಟಿಕೋನದಲ್ಲಿ ನಾವು ಇದನ್ನು ಓಪನ್ ಮಾಡಿದ್ದೀವಿ. ಸರ್ ವಿಜಯ್, ವಿಜಯ್ ತಾವು ಎಲ್ಲಿಂದ ಬಂದಿದ್ದೀರಿ? ಸರ್ ಸಂಡೂರಿಂದ. ಸರ್ ಸಂಡೂರಿಂದ ಯಾಕೆ ಇಲ್ಲಿ ವಿ ಟಿ ಸೆಂಟ್ರಿಗೆ ಬಂದಿದ್ದೀರಾ? ಸರ್ ಟ್ಯಾಲಿ ಕೋರ್ಸ್ ಟ್ರೈನಿಂಗ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಐ ಮೀನ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡಿದ್ರು, ಸೊ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಾ? ಏನು ಟ್ರೈನಿಂಗ್ ಕೊಡ್ತಾರೆ? ಸರ್ ಟ್ಯಾಲಿ ಟ್ರೈನಿಂಗ್ ಕೊಡ್ತಾರೆ. ಟ್ಯಾಲಿ ತಾವು ತಮ್ಮದು ಎಜುಕೇಷನ್? ಸರ್ ಬಿಕಾಮ್ ಆಗಿದೆ. ಬಿಕಾಮ್ ಆಗಿದೆ. ತಮ್ಮ ಹೆಸರು? ಕೇಳಬ ಸರ್. ತಾವೇ ಬಂದಿದ್ದಾರೆ? ಯಾವ್ರಿಂದ ಬಂದಿದ್ದೀರಿ? ನಾವು ಯಶವಂತ ನಗರದಿಂದ ಬಂದಿದ್ದೀವಿ ಸರ್. ಓಕೆ. ನಾವು ಇಲ್ಲಿ ಕಂಪ್ಯೂಟರ್ ಟ್ಯಾಲಿ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದಾರೆ ಅಂತೇಳಿ ಬಿ ಕೆ ಜಿ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಆಗಿದ್ದಾರೆ ಸರ್, ಅದಕ್ಕೋಸ್ಕರ ಕಲೀಲಿಕ್ಕಾಗಿ ಬಂದಿದ್ದೀವಿ ಸರ್. ಟ್ರೈನಿಂಗ್ ಇದೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ ನೋಡಿ ಅಪ್ಲಿಕೇಶನ್ ಹಾಕಿದ್ವಿ ಸರ್, ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಗಿದೆ ಸರ್. ಟ್ಯಾಲಿ ಟ್ರೈನಿಂಗ್ ಕೊಡ್ತೇವೆ ಸರ್ ವಿ ಟಿ ಸೆಂಟ್ರಲ್ಲಿ. ಎಷ್ಟು ತಿಂಗಳು ಟ್ರೈನಿಂಗ್ ಕೊಡ್ತಾರೆ? 1 month ಟ್ರೈನಿಂಗ್ ಇದೆ ಸರ್. ನಾನು ರಣಜಿತ್ಪುರದಿಂದ ಬಂದಿದ್ದೀನಿ. ಇವರು ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿ ಕೊಟ್ಟಿದ್ದರು, ಹಾಗಾಗಿ ಫ್ರೀಯಾಗಿ ಕೊಡ್ತೇವೆ ಸರ್ ಅಂತ. ಫ್ರೀಯಾಗಿ ಕೊಡ್ತಾರೆ 1 month. ಹಾಗಾಗಿ ಟ್ಯಾಲಿ ಕ್ಲಾಸ್ ಕಲಿಬೋದು, ಉಪಯೋಗ ಆಗುತ್ತೆ ಮುಂದೆ ಅಂತಂದು ಬಂದಿದ್ದೀನಿ ಸರ್. ಸರ್ ನಾವು ಸಂಡೂರಿಂದ ಬಂದಿದ್ದೇವೆ. ಬಿ ಕೆ ಜಿ ಗ್ರೂಪಿಂದ ನಮಗೆ ಟ್ಯಾಲಿ ಇದು ಅಪರ್ಚುನಿಟಿ ಸಿಕ್ಕಿದೆ, ಫ್ರೀ ಕೋರ್ಸ್ ಇದೆ ಅಂತ. ಅದಕ್ಕೋಸ್ಕರ ನಾವು ಫ್ಯಾಮಿಲಿಯಲ್ಲಿ ಮೆಸೇಜ್ ಬಂದಿದ್ದ ನಮಗೆ ಇನ್ನೊಂದು ಅವಕಾಶ ಮಾಡಿಕೊಂಡಿದ್ದೆವು ಟ್ಯಾಲಿ ಕಲಿಸ. ಏನಾದರೂ ದುಡ್ಡು ತೊಗೊಳ್ತಾರಾ? ಇಲ್ಲ ಇಲ್ಲ, ಫ್ರೀ ಕೋರ್ಸ್ ಮಾಡಿ. ಫ್ರೀ ಕೋರ್ಸ್? ತಾವೆಲ್ಲಿಂದ ಬಂದಿದ್ದೀರಾ? ಸಂಡೂರಿಂದ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್. ಬಿ ಕೆ ಜಿಯಿಂದ ಟ್ಯಾಲಿ ಕಲಿ. ಟ್ಯಾಲಿ ಎಷ್ಟು ತಿಂಗಳು? 1 month ಟ್ಯಾಲಿ. ಇಲ್ಲಿದ್ದು ಯಾವೂರಿಂದ ಬಂದಿಯಮ್ಮ? ಸಂಡೂರಿಂದ. ಸಂಡೂರಿಂದ ಬಂದಿರಾ? ಏನು ಇದು ಬಂದಿರೋದು ಉದ್ದೇಶ ಏನು? ಬಿ ಕೆ ಜಿ ಅವರು ಫ್ರೀ ಟ್ರೈನಿಂಗ್ ಟ್ಯಾಲಿ ಪ್ರೋಸೆಸ್ನ ನಡೆಸ್ತಿರೋದಕ್ಕೋಸ್ಕರ. ಎಮ್ ಬಿ ಎ ಕಂಪ್ಲೀಟ್ ಆಗಿದೆ ಸರ್. ಇಲ್ಲಿ ಬಿ ಕೆ ಜಿ ಅವ್ರ ಕಡೆಯಿಂದ ಫ್ರೀ ಟ್ಯಾಲಿ ಕಲಿಸ್ತಿದ್ದಾರೆ 1 month. ಎಲ್ಲಾದರೂ ನಾವು ಮುಂದೆ ಜಾಬ್ಗೆ ಹೋಗ್ಬೇಕಂದ್ರೆ ಟ್ಯಾಲಿ ಇಂಪಾರ್ಟೆಂಟ್. ಸೊ ನಾವು ಕಲಿತು. ನೀವು ಎಮ್ ಬಿ ಎ ಮಾಡಿದಿರಿ, ನಿಮ್ಮಲ್ಲಿ ಟ್ಯಾಲಿ ಬೇಸಿಕ್ಕು ಅವ್ಯಾವ ಇರಲಿಲ್ವಾ? ಬೇಸಿಕ್ ಎಲ್ಲ ಕಲ್ತಿದ್ದೀವಿ ಸರ್, ಟ್ಯಾಲಿ ಒಂದು. ಟ್ಯಾಲಿ ಒಂದು ಕಲ್ತಿರಲಿಲ್ಲ. ಸೊ ಎಲ್ಲೋದ್ರೂ ಟ್ಯಾಲಿ ಇಂಪಾರ್ಟೆಂಟ್. ಇನ್ನು ನೀವು ಎ ಟು ಝೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.